ಮಂಗಳೂರಿನ ಖ್ಯಾತ ವಕೀಲನ ವಿರುದ್ಧ ಈಗ ದೂರು ದಾಖಲಾಗಿದೆ. ವಕೀಲ ಕೆಎಸ್ಎನ್ ರಾಜೇಶ್ ಭಟ್ ವಿರುದ್ಧ ದೂರು ದಾಖಲಾಗಿದೆ. ಲೋಕಾಯುಕ್ತ ಎಸಿಬಿಯ ವಿಶೇಷ ಅಭಿಯೋಜಕರಾಗಿದ್ದಾರೆ. ವಕೀಲರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವಿದ್ಯಾರ್ಥಿನಿಯಿಂದ ದೂರು ದಾಖಲಾಗಿದೆ. ವಿದ್ಯಾರ್ಥಿನಿ ಕೊಟ್ಟ ದೂರನ್ನು ಆಧರಿಸಿ ಎಫ್ಐಆರ್ ಅನ್ನು ಕೂಡ ಹಾಕಿದ್ದಾರೆ. ವಕೀಲರದ್ದು ಎನ್ನಲಾದಂಥ ಆಡಿಯೋ ಕೂಡ ಈಗ ವೈರಲ್ ಆಗಿದೆ. ಸರ್, ಐ ವಾಂಟ್ ಕಮ್ ಟು ಆಫೀಸ್ ಫ್ರಮ್ ಟುಮಾರೋ. ಪ್ಲೀಸ್ ಕಮ್. ಐ ಆಮ್ ಟೆಲ್ಲಿಂಗ್ ಯು ಒನ್ ಥಿಂಗ್, ಪ್ಲೀಸ್ ಫಾರ್ ಮೀ. ಐ ಸ್ವೇರ್. ಆರ್ ಯು ಮ್ಯಾಡ್? ಆರ್ ಯು ಮ್ಯಾಡ್? ಯು ಥಿಂಕ್ ಐ ವಿಲ್ ಕಮ್ ಇನ್ ಫ್ರಂಟ್ ಆಫ್ ಯು ಸೊ ಯು ಡು ದಟ್ ಅಗೇನ್? ನೋ, ಐ ವಿಲ್ ಟೆಲ್ ಯು ಒನ್ ಥಿಂಗ್, ಪ್ಲೀಸ್ ಒನ್ ಥಿಂಗ್, ಪ್ಲೀಸ್ ಐ ವಿಲ್ ಟೆಲ್ ಯು ಒನ್ ಥಿಂಗ್, ಪ್ಲೀಸ್. ಐ ಡೆಫಿನೆಟ್ಲಿ ಐ ಸ್ವೇರ್ ಫಾರ್ ಎನಿಥಿಂಗ್, ಐ ಡೆಫಿನೆಟ್ಲಿ ಐ ವಿಲ್ ನಾಟ್ ಸೀ ಲೈಕ್ ದಟ್ ಎನಿ ಅಟ್ ಎನಿ ಕಾಸ್ಟ್. ಪ್ಲೀಸ್, ಇಟ್ಸ್ ಬೈ ಮಿಸ್ಟೇಕ್ಸ್ ಪೀಪಲ್ ವಿಲ್ ಡೂ ರೈಟ್. ಬೈ ವರ್ಸ್ ದಟ್ ಬೈ ಮಿಸ್ ಐ ಅಗ್ರಿ ಪೀಪಲ್ ವಿಲ್ ಡೂ ದ ಮಿಸ್ಟೇಕ್ ರೈಟ್. ಯು ಕ್ಯಾನ್ ಗಿವ್ ಮೀ ಒನ್ ಚಾನ್ಸ್. ಐ ಆಮ್ ಬೆಗ್ಗಿಂಗ್ ಯು, ಪ್ಲೀಸ್. ಐ ಆಮ್ ರಿಯಲಿ ಬೆಗ್ಗಿಂಗ್. ಡೆಫಿನೆಟ್ಲಿ ಯು ಕಾಂಟ್ ಇಮ್ಯಾಜಿನ್ ಆಲ್ಸೋ. ಯು ಸೀ ಮೀ ಅಂಡ್ ಟೆಲ್ ಗಿವ್ ಮೀ ಸಮ್ ಟೈಮ್, ಜಸ್ಟ್ ಸೀ ಅಂಡ್ ಇಮ್ಯಾಜಿನ್ ಹೌ ಐ ಆಮ್ ಅಂಡ್ ವಾಟ್ ಹ್ಯಾಪನ್. ಪ್ಲೀಸ್, ಐ ಸೋ ಹೌ ಯು ಆರ್. ಪ್ಲೀಸ್, ಐ ನೋ ನೋ ನೋ, ಯು ಆರ್ ನಥಿಂಗ್ ಲೆಸ್ ದನ್ ಅ ರೇಪಿಸ್ಟ್. ಯು ಆರ್ ನಥಿಂಗ್ ಲೆಸ್ ದನ್ ಅ ರೇಪಿಸ್ಟ್. ಸರ್, ಐ ವಾಂಟ್ ಕಮ್ ಟು ಆಫೀಸ್ ಫ್ರಮ್ ಟುಮಾರೋ. ಪ್ಲೀಸ್ ಕಮ್. ಐ ಆಮ್ ಟೆಲ್ಲಿಂಗ್ ಯು ಒನ್ ಥಿಂಗ್, ಪ್ಲೀಸ್ ಫಾರ್ ಮೀ. ಐ ರಿಯಲಿ ಐ ಆಮ್, ಐ ಸ್ವೇರ್. ಆರ್ ಯು ಮ್ಯಾಡ್? Are you mad? You think I'll come in front of you so you do that again? No, I will tell you one thing, please. One thing, please. I will tell you one thing, please. I definitely, I swear for anything, I definitely, I will not see like that any, at any cost. Please. It's by mistakes people will do right. By worse, that, by mistake, I agree. People will do the mistake right. You can't give me one chance. I'm begging you, please. I'm really begging. Definitely, you can't imagine also. You see me and the tell. Give me some time. Just see and imagine how I am and what happened. Please. I saw how you are. Please, I know. No. You are nothing less than a rapist. You are nothing less than a rapist. Sir, I... ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ರಾತ್ರಿ ಎರಡು ಪ್ರಕರಣಗಳು ದಾಖಲಾಗಿದೆ. ಅದರಲ್ಲಿ ಸ್ಥಳೀಯ ಕಾನೂನು ಮಹಾವಿದ್ಯಾಲಯದಲ್ಲಿ ಅಭ್ಯಾಸ ಮಾಡ್ತಿದ್ದಂಥ ಒಬ್ಬ ಯುವತಿ ಮತ್ತು ಇತ್ತೀಚೆಗಷ್ಟೇ ತನ್ನ ಪದವಿಯನ್ನು ಮುಗಿಸಿರುವಂಥ ಇಬ್ಬರು ಯುವತಿಯರು ಪ್ರತ್ಯೇಕ ಫಿರ್ಯಾದಿನ ಮೇಲೆ ಎರಡು ಪ್ರಕರಣಗಳನ್ನು ದಾಖಲು ಮಾಡಿದ್ದೀವಿ. ಅದರಲ್ಲಿ ಒಬ್ಬ ಯುವತಿ ವಿದ್ಯಾರ್ಥಿನಿ ಇದ್ದಾರೆ. ಇನ್ನು ಅವರು ಇಲ್ಲಿ ಸ್ಥಳೀಯ ವಕೀಲರೊಬ್ಬರ ಜೊತೆ ಇಂಟರ್ನ್ ಆಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವರು ನನಗೆ ಅನುಚಿತವಾಗಿ ನಡ್ಕೊಂಡಿದ್ದಾರೆ ಮತ್ತು ನನಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ಆರೋಪಿಸಿ ಒಂದು ಫಿರ್ಯಾದನ್ನು ಕೊಟ್ಟಿದ್ದಾರೆ. ಮತ್ತು ಆ ಸಂತ್ರಸ್ತ ಯುವತಿ ಈ ವಕೀಲರ ಜೊತೆ ಮಾತಾಡಿರುವಂಥ ಒಂದು ಆಡಿಯೋ ಏನಿದೆ ಅದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಸೊ ಅದರದ್ದು ಕೂಡ ರೆಫರೆನ್ಸ್ ಇಟ್ಕೊಂಡು ಅದ್ರ ಜೊತೆಗೆ ಇನ್ನು ಬೇರೆ ಬೇರೆ ರೀತಿ ಬೆದರಿಕೆ ಕರೆಗಳು ನನಗೆ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ. ನಿಮ್ಮ ಕೆರಿಯರ್ ಹಾಳು ಮಾಡ್ತೀವಿ, ನಿನಗೆ ಓದ್ಲಿಕ್ಕೆ ಬಿಡಲ್ಲ, ಅದು ಹೆಂಗಿಲ್ಲ ಓದ್ತೀಯ, ಈ ಥರ ಎಲ್ಲ ಬೆದರಿಸ್ತಾ ಇದ್ದಾರೆ ಅಂತಂದು ಹೇಳ್ಬಿಟ್ಟು ಆಕೆ ಫಿರ್ಯಾದನ್ನು ಕೊಟ್ಟಿದ್ದಾಳೆ. ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಇನ್ನೊಂದು ಪ್ರಕರಣ ಕೂಡ ಮಹಿಳಾ ಪೊಲೀಸ್ ಠಾಣೆಯಲ್ಲಾಗಿದೆ. ಅದರಲ್ಲಿ ಸಂತ್ರಸ್ತ ಯುವತಿಯ ಸ್ನೇಹಿತ ಯಾರಿದ್ದಾರೆ, ಸೊ ಅವರು ಈ ಒಂದು ಆಡಿಯೋ ಏನಿದೆ ಅದನ್ನು ಲೀಕ್ ಮಾಡಿದ್ದಾರೆ, ಅದನ್ನು ಮುಂದಿಟ್ಕೊಂಡು ನನಗೆ ಥ್ರೆಟನ್ ಮಾಡಿದ್ದಾರೆ ಅಂತ ಈ ಹಿಂದೆ ಅವರು ವಕೀಲರು ಅವರ ಜೊತೆ ಒಂದು ಮೂರ್ನಾಲ್ಕು ಜನ ಒಬ್ಬರು ಉರ್ವ ಪೊಲೀಸ್ ಠಾಣೆಯಲ್ಲಿ ಆರೋಪಿಸಿರ್ತಾರೆ. ಅದರ ಹಿನ್ನೆಲೆಯಲ್ಲಿ ಆಕೆ ನಿಜ ಸಂಗತಿ ಏನಿದೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಮನೆಗೆ ಒಂದು ಮಹಿಳಾ ಸಂಘಟನೆ ಹೆಸರಲ್ಲಿ ನ್ಯಾಯ ಕೊಡಿಸ್ತೀವಿ ಮತ್ತು ಮಹಿಳೆಯರ ಹೋರಾಟಕ್ಕೋಸ್ಕರ ನಾವು ಬೆಂಬಲ ಕೊಡ್ತೀವಿ, ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಬ್ಬ ಯುವತಿ ಮತ್ತು ಇಬ್ಬರು ಗಂಡುಮಕ್ಳು ಒಟ್ಟು ಮೂರು ಜನ ಸಂತ್ರಸ್ತ ಯುವತಿಯ ಸ್ನೇಹಿತ ಮನೆಗೆ ಹೋಗ್ಬಿಟ್ಟು ಹತ್ರದ ಒಂದು ಗ್ರೌಂಡಿಗೆ ಕರ್ಕೊಂಡು ಹೋಗಿ ಅಲ್ಲಿ ಈ ಕಂಪ್ಲೇಂಟು ನೀವು ಕೊಡಬಾರ್ದು, ವಿಡ್ರಾ ಮಾಡಿಸ್ಬೇಕು, ಮತ್ತು ಆ ಹುಡುಗಿಯ ಸಂತ್ರಸ್ತ ಯುವತಿಗೆ ಒತ್ತಡ ಹಾಕ್ಬಿಟ್ಟು ನೀವು ಕಂಪ್ಲೇಂಟನ್ನು ವಿಡ್ರಾ ಮಾಡಿಸ್ಬೇಕು ಅಂತೆಲ್ಲ ಹೇಳಿದ್ದಾರೆ. ಇಲ್ಲದಿದ್ದರೆ ನಿಮ್ಮ ಮೇಲೆ ಎಕ್ಸ್ಟ್ರಾಷನ್ ಕೇಸ್ ಹಾಕ್ಸ್ಬಿಟ್ಟು ನಿಮಗೆ ಎಲ್ಲ ಜೈಲಿಗೆ ಕಳಿಸ್ತೀವಿ, ನಿಮಗೆ ತೊಂದರೆ ಕೊಡ್ತೀವಿ ಅಂತೆಲ್ಲ ಆರೋಪಿಸಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಒಂದು ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ.